ಇದೊಂದು ರಾಜಕೀಯ ಪ್ರೇರಿತ ದಾಳಿಗಳು ಮತ್ತು ರಾಜಕೀಯ ಪ್ರೇರಿತವಾದಂತ ಪ್ರಕರಣ. ಇದರಲ್ಲಿ ಯಾವುದೇ ವಿಧವಾದಂತ ಸತ್ಯಾಂಶಗಳಿಲ್ಲ. ಈಗಾಗಲೇ ನ್ಯಾಯಾಲಯದಲ್ಲಿ ಎಲ್ಲ ವಿಚಾರಗಳು ಕೂಡ ಕೂಲಂಕುಷವಾಗಿ ಸುಮಾರು ಒಂದು ದಿನ ಅಲ್ಲ, ಸುಮಾರು 5-6 ದಿನಗಳ ಕಾಲ ನಿರಂತರವಾಗಿ ವಾದ ವಿವಾದಗಳು ನಡೆದಿದೆ. ಇಡೀ ರಾಜ್ಯದ ಜನ ನೋಡಿದ್ದಾರೆ ಯಾವ್ಯಾವ ಪ್ರಕರಣಗಳು ಏನೇನು ಏನೇನು ಲ್ಯಾಪ್ಸಸ್ ಆಗಿದೆ ಅಂತೇಳಿ ಕೂಡ ಪ್ರಕರಣದ ಒಂದೊಂದು ಪೇಜ್ ಕೂಡ ಓದಿ ಹೇಳಿದ್ದಾರೆ ವಕೀಲರು. ಸೊ ಹಾಗಾಗಿ ಇಲ್ಲಿ ತನಿಖೆಯನ್ನ ಮಾಡಲಿಕ್ಕೆ ಲೋಕಾಯುಕ್ತ ಸಂಸ್ಥೆ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ತನಿಖೆ ಲೋಕಾಯುಕ್ತ ಕೂಡ ನಡೆಸ್ತಾ ಇದ್ದಾರೆ. ಅದು ಆ ವ್ಯಾಪ್ತಿ ಒಳಗಡೆ ಬರೋದ್ರಿಂದ ಅದನ್ನು ಮಾಡ್ತಾ ಇದ್ದಾರೆ. ಇದು ಬಹುಶಃ ರಾಜಕೀಯವಾಗಿ ಒಂದಷ್ಟು ಬೆದರಿಕೆ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಈ ಬೆದರಿಕೆಗೆ ಸರ್ಕಾರ ಆಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಎದುರುವಂತ ಪ್ರಶ್ನೆ ಇಲ್ಲ. ನಾಗೇಂದ್ರ ಕೂಡ ಆರೋಪ ಮಾಡಿದ್ರು ಸರ್, ಕೇಂದ್ರ ಸರ್ಕಾರಕ್ಕೆ ಸಿಗ್ತಕ್ಕಂಥದ್ದು ಅಸ್ತ್ರ ಇಷ್ಟೇ, ಒಂದು ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ, ಇದನ್ನ ಕಬ್ಜಾ ಮಾಡಿಟ್ಕೊಂಡು ಅವ್ರು ಯಾವ ರೀತಿ ಬೇಕೋ ಅವ್ರು ಬಳಸುವಂತ ಪ್ರಯತ್ನಗಳು ನಡೀತಾ ಇದೆ. ಇದು ಹೊಸದೇನಲ್ಲ, ವಿರೋಧ ಪಕ್ಷಗಳ ಮೇಲೆ ಪ್ರಯೋಗ ನಡೆಸ್ತಕ್ಕಂಥದ್ದು ಹೊಸದೇನಲ್ಲ. ಇದು ಕಳೆದ 10 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ ಒಂದು ಅವಧಿನಲ್ಲೂ ಕೂಡ ಅದು ಮುಂದುವರಿತಾ ಇದೆ. ವಿರೋಧ ಪಕ್ಷದ ನಾಯಕರುಗಳು ಯಾರು ಬಲಿಷ್ಠರಾಗಿದ್ದಾರೆ ಅವ್ರ ಮೇಲೆ ಯಾವ್ದಾದ್ರು ಒಂದು ಕುತಂತ್ರಗಳನ್ನ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಮತ್ತು ಅವರ ನಾಯಕತ್ವವನ್ನ ಒಂದು ನಾಯಕತ್ವದ ಏನು ಇರ್ತದೆ ಆ ನಾಯಕತ್ವಕ್ಕೆ ಏನಾರ ಧಕ್ಕೆ ತರುವಂತ ಕೆಲಸಗಳನ್ನ ಮಾಡಿದಾಗ ಅವರು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಭಾವನೆಯನ್ನ ಇಟ್ಕೊಂಡು ಈ ರೀತಿ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್ ಇವೆಲ್ಲವನ್ನು ಕೂಡ ಬಳಕೆ ಮಾಡ್ಕೊತಾರೆ. ಸರ್, ಕುಮಾರಸ್ವಾಮಿ ಅವರು